ಸ್ವಾಗತ ಇವತ್ತು ನಾನು ಮೂಲಂಗಿ ಸೊಪ್ಪಿನ ಸಾಗ್ ಮಾಡ್ತಾ ಇದೀನಿ ಇದನ್ನು ಮೂಲಂಗಿ ಸೊಪ್ಪು ಕ್ಲೀನ್ ಆಗಿ ತೊಳೆದು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡ್ರೆ ಅಡಿಲ್ಲ ಇದು ಪಾಲಕ್ ಸೊಪ್ಪು ಹಾಗೂ ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ನಾನು ಕುಕ್ಕರಿಗೆ ಹಾಕಿ ಮೂರು ಸಿಟಿ ಬೇಯಿಸ್ಕೊತಾ ಇದೀನಿ ಬೇಯಿಸಿದ ಎಲೆಗಳನ್ನು ತರಿ ತರಿಯಾಗಿ ರುಬ್ಕೋತಾ ಇದ್ದೀನಿ ಇದು ಆಮೇಲೆ ರುಬ್ಬಿದ್ದಕ್ಕೆ ಒಗ್ಗರಣೆ ಹಾಕೋಬೇಕು ಇದು ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿದ್ದು ಟೊಮೆಟೊ ಹಾಗೂ ಹಸಿಮೆಣಸಿನಕಾಯಿ ಇದನ್ನು ಸಾಸಿವೆ ಎಣ್ಣೆಯಲ್ಲಿ ಮಾಡ್ತಾರೆ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾ ಇದ್ದೇನೆ ಬೆಳ್ಳುಳ್ಳಿ ಹಸಿಮೆಣಸು ಟೊಮೆಟೊ ಸಾಗನ ಹಾಕ್ತಾ ಇದ್ದೀನಿ ಉಪ್ಪು ಮತ್ತು ಬೆಲ್ಲ ಮೂಲಂಗಿ ಸೊಪ್ಪಿನ ಸಾಗು ತಯಾರಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು
ಚಪಾತಿ ಜೊತೆ ತುಂಬ ಚೆನ್ನಾಗಿರುವುದು. ಈ ಮೂಲಂಗಿ ಎಲೆಯು ಇಡೀ ಮೂಲಂಗಿಗಿಂತ ಜಾಸ್ತಿ ಪೋಷಕಾಂಶವನ್ನು ಹೊಂದಿದೆ. ಇದರಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಇದೆ. ವಿಟಮಿನ್ಸ್ ಎ, ವಿಟಮಿನ್ ಸಿ, ಥಿಯಮಿನ್ ಇವೆಲ್ಲ ಇವೆ. ಇದು ಅನಿಮಿಯಾಕ್ಕೆ ಒಳ್ಳೆಯದು. ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚು ಮಾಡುವುದು. ಲೋಹ ತುಂಬ ಪ್ರಮಾಣದಲ್ಲಿದೆ. ಫೈಬರ್ ಪಚನ ಕ್ರಿಯೆಗೆ ಸಹ ಹೆಚ್ಚಳ ಮಾಡುವುದು. ಇದು ಮೂತ್ರವರ್ಧಕ ಮತ್ತು ಮೂತ್ರ ಸ್ಟೋನ್ಸನ್ನು ಕರಗಿಸುವುದು. ಇದು ಈ ಎಲೆಯು ರಕ್ತವನ್ನು ಪ್ಯೂರಿಫೈ ಮಾಡುವುದು. ಸ್ಕರ್ವಿ ಕಡಿಮೆ. ಹಳದಿ ಕಾಮಾಲೆಗೆ ಈ ಎಲೆ ತುಂಬ ಉಪಯುಕ್ತ. ಮಧುಮೇಹಿಗಳಿಗೆ ಸಹ ಮೂಲಂಗಿ ಎಲೆಯು ತುಂಬ ಉಪಯುಕ್ತ. ವಿಷ ಪದಾರ್ಥಗಳನ್ನು ಹೊರಹಾಕುವುದು. ಕ್ಯಾನ್ಸರ್ ಉಪಚಾರಕ್ಕೆ ಸಹ ಈ ಮೂಲಂಗಿ ಎಲೆ ತುಂಬ ಒಳ್ಳೆಯದು. ಇದರಲ್ಲಿ ಫಿಟೋಕೆಮಿಕಲ್ಸ್ಗಳಿವೆ.